ಗೌರಿ ವಿದ್ನೂರಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯೋಜಿಸಿದ್ದ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿ, ಗೌರಿ ಬಿದ್ನೂರು ಕ್ಷೇತ್ರಕ್ಕೆ ಬೆಂಗಳೂರಿನಿಂದ ಬರೋ ಪಕ್ಷೇತರರು ಅನಾಮಧೇಯವಾಗಿ ಸಂಪಾದಿಸಿರುವ ಹಣ ಹಂಚಿಕೆ ಮಾಡಿ ವಾಪಸ್ಸು ಹೋಗ್ತಾರೆ. ದಯವಿಟ್ಟು ಅವರಿಗೆ ಓಟ್ ಹಾಕಬೇಡಿ. ವಿಶ್ವ ಮಹಿಳಾ ದಿನಾಚರಣೆಗೆ ಬಂದಿರೋ ಒಬ್ಬೊಬ್ಬ ಮಹಿಳೆ ಇಬ್ಬರು ಮೂವರಿಂದ ಮತ ಹಾಕಿಸಿದ್ರೆ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ 50,000 ಮತಗಳಿಂದ ಗೆಲ್ತಾರೆ. ಇನ್ನು ಕಾಂಗ್ರೆಸ್ ಆಡಳಿತದಲ್ಲಿ ಮಹಿಳೆಯರಿಗಾಗಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿ ಅವರ ಶ್ರೇಯ ಅಭಿವೃದ್ಧಿಗೆ ಶ್ರಮಿಸಲಾಗಿದೆ. ಹಾಗೆ ಈ ಬಾರಿಯೂ ಸಹ ಮತ್ತೆ ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿ ಕೊಡ್ತೇವೆ, ನಾವು ಮಾತಿಗೆ ತಪ್ಪೋರಲ್ಲ. ಈಗಾಗಲೇ ನಾನು ಮತ್ತು ಕರ್ನಾಟಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಹಿ ಮಾಡಿರೋ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದೇವೆ. ಕೊಟ್ಟ ಮಾತಿಗೆ ತಪ್ಪಿದರೆ ಆ ಕ್ಷಣವೇ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಎಂದು ಹೇಳಿದರು. ನಿಮ್ಮ ಪ್ರೀತಿಯನ್ನ, ವಿಶ್ವಾಸವನ್ನ, ನಂಬಿಕೆಯನ್ನ ಉಳಿಸಿಕೊಂಡಿದ್ದೀವಿ. ಅದಕ್ಕೆ ಗ್ಯಾರಂಟಿ ಕಾರ್ಡ್ ನಲ್ಲಿ ನಾನು ಡಿಕೆ ಶಿವಕುಮಾರ್ ಇಬ್ಬರು ಸೈನ್ ಮಾಡಿದ್ದೀನಿ. ನಾನು ಇವತ್ತು ನಿಮಗೆ ಭರವಸೆ ಕೊಡ್ತೇನೆ, ನಾವು ಏನ್ ಗ್ಯಾರಂಟಿ ಕಾರ್ಡ್ಗಳಲ್ಲಿ ನಿಮಗೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ. ಆ ಭರವಸೆ ಈಡೇರಿಸ್ಲಿಕ್ಕೆ ಆಗದೆ ಹೋದ್ರೆ ಒಂದು ಸೆಕೆಂಡ್ ಸರ್ಕಾರದ ಮೇಲೆ ಒಂದು ಸೆಕೆಂಡ್ ಉಳಿಯಲ್ಲ. ಶಿವಶಂಕರ್ ರೆಡ್ಡಿ ದೊಡ್ಡ 5 ಈ ಕಾರ್ಯಕ್ರಮಕ್ಕೆ ಸಾವಿರಾರು ಮಹಿಳೆಯರು ಆಗಮಿಸಿದ್ದು ಎಲ್ಲರಿಗೂ ಸಿದ್ದರಾಮಯ್ಯನವರು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು. ವೇದಿಕೆಯಲ್ಲಿ ಮಾಜಿ ಎಂಎಲ್ಸಿ ನಜೀರ್ ಅಹಮದ್, ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ, ಮಾಜಿ ಶಾಸಕ ಎಂಸಿ ಸುಧಾಕರ್, ಮಾಜಿ ಸಚಿವೆ ಉಮಾಶ್ರೀ, ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ, ನಂದಿ ಆಂಜನಪ್ಪ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಮತ್ತಿತರರು ಹಾಜರಿದ್ದರು. ಪ್ರದೀಪ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಗೌರಿಬಿದನೂರು.